ಮಾತಿಗೆ ಒಂದು ಅರ್ಥ ಇದ್ರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತಂತೆ. ನಾವು ಯಾರನ್ನಾದ್ರೂ ಸಂಪೂರ್ಣ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡ್ಕೋಬೇಕು. ಒಂದು ಟೈಮಲ್ಲಿ ಕಣ್ಣು ಮುಚ್ಚಕ್ಕೆ ಭಯ ಪಡ್ತಿದ್ದೆ, ಈಗ ಕಣ್ಣು ತೆಗೆಯೋಕ್ಕೆ ಭಯ ಆಗ್ತಿದೆ. ವಾಟ್ಸ್ಆಪ್ ಮಾಡು, ನಾನೀಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಓಕೆ ಕಣೋ, ಶೇರ್ ಮಾಡ್ತೀನಿ. ನಾನು ಈಗ ಮೈಸೂರ್ ಬಿಡ್ತಿದ್ದೀನಿ, ಡಿನ್ನರ್ ಟೈಮಿಗೆ ಸಿಗ್ತೀನಿ. ಸರಿ, ಹಾಗಾದ್ರೆ ಹುಷಾರು. ಲವ್ ಯು, ಬಾಯ್. ನನ್ನ ಹೆಸರು ಹೆಸರು ಬೇಡ ಬಿಡಿ, ಹೆಸರಲ್ಲೇನಿದೆ. ಇಂಜಿನಿಯರಿಂಗ್ ಮುಗಿತ್ತು, ಒಂದೊಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಜಾಬ್ ಕೂಡ ಸಿಕ್ತು. ನಮ್ಮ ಬೆಂಗಳೂರಲ್ಲಿ ದೊಡ್ಡ ಪ್ರಾಬ್ಲಮ್ ಏನ್ ಗೊತ್ತಾ? ರೆಂಟ್ಗೆ ಮನೆ ಸಿಗೋದು. ಲಿವ್ ಇನ್ ರಿಲೇಷನ್ ಅಂದ್ರೆ ಇನ್ನೂ ಪ್ರಾಬ್ಲಮ್. ಹಂಗೋ ಹಿಂಗೋ ನನ್ನ ಹುಡುಗ ಕಷ್ಟಪಟ್ಟು ಒಂದ್ ಮನೆಯನ್ನ ಹುಡುಕಿದಾನೆ. ಆ ಮನೆ ನಾನ್ ನೋಡಿಲ್ಲ, ಮನೆ ಚೆನ್ನಾಗಿದ್ರೆ ಸಾಕು. Oh,
ಮಳೆ ಸಿಕ್ಕಾಪಟ್ಟೆ ಬರ್ತಿದೆ, ನನ್ನ ಕಾರ್ ಬೇರೆ ಬ್ರೇಕ್ ಡೌನ್ ಆಯ್ತು, ಇವತ್ತು ನೈಟಿಂದ ಲಾಕ್ಡೌನ್ ಬೇರೆ ಇಂಪೋಸ್ ಮಾಡಿದಾರಂತೆ, ಬಸ್ಸಸ್ ಯಾವುದೂ ಇಲ್ಲ, ನಾನು ಹೇಗಾದ್ರೂ ಮಾಡಿ ಬೆಳಗ್ಗೆ ಅಷ್ಟು ರೀಚ್ ಆಗ್ತೀನಿ, ಓಕೆನಾ? ಸೀರಿಯಸ್ಲಿ ಈ ಹೊಸ ಮನೇಲಿ ನೊಬ್ಬಳೇ ಇರಬೇಕಾ ರಾತ್ರಿ ಎಲ್ಲ? ನಾನು ಅದಕ್ಕೆ ಫಸ್ಟೇ ಹೇಳಿದೆ ನನ್ನ ಜೊತೆ ಬಾ ಅಂತ, ಇಲ್ಲ ಏನೋ ಅರ್ಜೆಂಟ್ ಕೆಲಸ ಇದೆ ಅಂದೆ. ನೀನು ನಿಜವಾಗ್ಲೂ ಯಾವತ್ತಂತ ನನ್ನ ಮಾತು ಕೇಳ್ತೀಯಾ? ನೀನು ಮುಚ್ಕೊಂಡು ಫೋನ್ ಇಡು. ಈ ಮ್ಯಾನೇಜರ್ಗಂತೂ ಬೇರೆ ಕೆಲಸನೇ ಇಲ್ಲ, ಹೆಂಡತಿ ಜೊತೆ ಜಗಳ ಆಡ್ತಾನೆ, ಮೀಟಿಂಗ್ನ ಸ್ಕೆಡ್ಯೂಲ್ ಮಾಡ್ತಾನೆ, ಈ ರಾತ್ರಿ ಎಲ್ಲ ಯಾರಪ್ಪ ಮೀಟಿಂಗ್ ಅಟೆಂಡ್ ಮಾಡ್ತಾರೆ? ಥೂ, ಹೆಡ್ಫೋನ್ ಬೇರೆ ತಂದಿಲ್ಲ, ಈಗ ಮೀಟಿಂಗ್ ಅಟೆಂಡ್ ಮಾಡ್ಬೇಕಲ್ಲ. ಮೀಟಿಂಗ್ ಕ್ಯಾನ್ಸಲ್ ಆಯಿತು. Thank you.